ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ರಾಮಚಂದ್ರ ಅವರು ಇವಾಗ ತಾವು ಹೇಳಿದ್ರಿ, ರಾಮಚಂದ್ರ ಅವರು ಪ್ರತಿ ವರ್ಷನೂ ನಮಗೆ ಬಂದು ಜೊತೆಯಲ್ಲಿ ನಿಂತು ಪ್ರೋತ್ಸಾಹ ಕೊಡ್ತಾರೆ ಅಂತ. ಅವರ ಒಂದು ಒಳ್ಳೆತನ ಈ ಭಾಗದಲ್ಲಿ ಇಂಥ ಕ್ರೀಡೆಗಳೆಲ್ಲ ಉಳ್ಕೊಂಡ್ರು. ಜೊತೆಯಲ್ಲಿ ನಮ್ಮ ಚಂದ್ರು ಅವರು ಅಷ್ಟು ಇಲ್ಲಿ ಹೆಂಗಿದೆ ಅಂದರೆ ಸಂಪೂರ್ಣವಾಗಿ ಇದೇ ಒಂದು ಐಲ್ಯಾಂಡ್ ಅಂತ ಕರಿಬೋದು. ಯಾರನ್ನ ಪ್ರತ್ಯೇಕವಾಗಿ ಒಂದು ಐಲ್ಯಾಂಡ್ ಸುಮಾರು ಒಂದು 20-25 ವರ್ಷದ ಕೆಳಗಡೆ ಇಲ್ಲಿ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಬೇಡಿಕೆ ಇರತಕ್ಕಂಥ ಒಂದು ವಾರ್ಡ್ ಯಾವುದನ್ನ ಇದ್ರೆ ಎಲ್ಲದರಲ್ಲೂ ಅದು ಆರಾಮ. ಈ ಭಾಗದಲ್ಲಿ ನಮ್ಮ ರಾಮಚಂದ್ರ ಚಂದ್ರು ಮತ್ತು ನಮ್ಮ ನಳಿನಿ ಮಂಜು ಅವರು ಹಾಗೂ ಇನ್ನೂ ಅನೇಕ ನಮ್ಮ ಕಾರ್ಯಕರ್ತರು ಹಗಲಿರುಳು ಇಲ್ಲಿ ಜನರ ಜೊತೆ ಒಡನಾಟ, ಜನರಿಗೆ ಜೊತೆ ಸ್ಪಂದಿಸಿ ಅವ್ರಿಗೆ ಆಗ್ಬೇಕಾದಂಥ ಎಲ್ಲ ಕೆಲಸಗಳು ಗಮನಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಮತ್ತು ಇಲ್ಲಿ ಬಂದಿದ್ದಕ್ಕೆ ಅವ್ರಿಗೂ ಸಹ ನನ್ನ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ನಮ್ಮ ಶಾಸಕರಿಗೆ ನಮ್ಮ ಕೇಂದ್ರ ಹಾಗೂ ರಾಜರಾಜೇಶ್ವರಿನಗರ ವಿಪ್ರ ವೇದಿಕೆಯಿಂದ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತೇವೆ, ಸ್ವೀಕರಿಸ್ತದಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಿ ಸಿ ಚಂದ್ರು ಅವರು ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಕೊಡ್ತಾ ಇದ್ದೀವಿ. ನಮ್ಮ ರಾಜರಾಜೇಶ್ವರಿನಗರ ಯಾರೇ ಫೋನ್ ಮಾಡಿದ್ರು ಕೂಡ ನಮ್ಮ ಶಾಸಕರು ಫೋನ್ ತೊಗೊಳ್ಳಿದ್ರು ನಮ್ಮ ಚಂದ್ರು ಅವರು ತಗೋತಾರೆ. 12 ಗಂಟೆ ಆದರೂ ರಾಜು ಫೋನ್ ಮಾಡ್ತಾರೆ. ನಾವು ನಮ್ಮ ಇಲ್ಲಿ ಸ್ಥಳೀಯರಿಗೆ ಏನೇ ಸಮಸ್ಯೆ ಇದ್ರು 12 ಗಂಟೆ ಆದರೂ ರಿವರ್ಸ್ ಫೋನ್ ಮಾಡ್ತಾರೆ. ಅವರು ಕೂಡ ಅಷ್ಟೇ, ನಮ್ಮ ರಾಮಚಂದ್ರ ಅವರು ಅಷ್ಟೇ. ಸೊ ಹಾಗಾಗಿ ನಾವು ಇವತ್ತು ನಮ್ಮ ಶಾಸಕರ ಜೊತೆಗೆ ನಮ್ಮ ಚಂದ್ರು ಅವರು ಬಂದ್ರು ನಮಗೆ ತುಂಬಾ ಖುಷಿಯಾಗಿದೆ. ಅದೇ ರೀತಿ ಒಂದೇ ಒಂದು ಮನವಿ ಇದೆ, ನಮ್ಮ ರಾಜರಾಜೇಶ್ವರದಲ್ಲಿ ಇಂಥ ಸಣ್ಣ ಪುಟ್ಟ ಸಂಘಟನೆಗಳಿದೆ, ಒಂದು ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ, ಒಂದು ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ, ಒಂದು ಸ್ಥಳಾವಕಾಶ, ಸಮುದಾಯ ಭವನ ಇರ್ಬೋದು, ಶಾಸಕರ ಭವನದಲ್ಲಿ ಅವಕಾಶ ಮಾಡಿಕೊಟ್ರೆ ನಾವು ಒಂದು 50 ಜನ, 30 ಜನ, 40 ಜನ ಅದನ್ನು ಮಾಡ್ಕೊಳ್ಬೇಕು ಅಂತ ಸಂದರ್ಭ ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಚಂದ್ರ ಗಮನಕ್ಕೆ ತರ್ತೀವಿ. ಅಲ್ಲಿ ಮೀಟಿಂಗ್ ಮಾಡ್ಕೊ ಕೂತ್ಕೊಂಡು ಸ್ಥಳಾವಕಾಶ ಕೊಟ್ಟರೆ ಸಾಕು. ನಮಗೊಂದು ಏನಂದ್ರೆ ಎಲ್ಲೋದ್ರೂ ದುಡ್ಡು ಕೇಳ್ತಾರೆ ನಾನು, ಇವಾಗ ಯಾವುದೋ ಒಂದು ಮೀಟಿಂಗ್ ಮಾಡ್ಬೇಕು ಅಂದ್ರೆ ದುಡ್ಡು ಕೇಳ್ತಾರೆ. ಈಗ ಏನಾಗಿದೆ, ಕಳೆದ 5 ವರ್ಷಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಆರ್.ಆರ್.ನಗರ. ಇಲ್ಲಿದ್ದಂಥ ವಾತಾವರಣ, ರಸ್ತೆ, ಚರಂಡಿಗಳು, ರಾಜಕಾಲುವೆಗಳು, ಭಾಳ ಪ್ರಮುಖವಾದ ಇದ್ದಂಥ ಬೇಡಿಕೆಗಳನ್ನ, ಇದ್ದಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡ್ಬರ್ತೇನೆ. ಇನ್ನು ಮುಂದಕ್ಕೆ ಏನಾಗಬೇಕು ಅನ್ನೋದು ಪಟ್ಟಿ ಮಾಡ್ತೇನೆ, ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡ್ತೇನೆ. ನಮ್ಮ ಶಾಸಕರು ತುಂಬಾ ಖುಷಿಯಾಗಿ ಪ್ರೀತಿಯಿಂದ ನೋಡಿ ನಮ್ಮೆಲ್ಲರ ಪ್ರೀತಿ ಇಟ್ಟು ಅವರು ತುಂಬಾ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಗೆ ತುಂಬಾ ನಾವೆಲ್ಲರ ಸಂಘಟನೆ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಸ್ಥಳೀಯ ಶಾಸಕರು, ಜನಪ್ರಿಯ ಶಾಸಕರಾದಂತ ಮುನಿರತ್ನ ಅವರು ಈಗ ಗಾಳಿಪಟವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಆದ ನಂತರ ಈ ಗಾಳಿಪಟದ ಬಗ್ಗೆ ಒಂದೆರಡು ಮಾತಾಡಿ ಆಮೇಲೆ ಗಾಳಿಪಟವನ್ನು ಆರಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಗಾಳಿಪಟ ಉತ್ಸವ 2023ನಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕ ಮುನಿಯಪ್ಪ ಅವರು ಗಾಳಿಪಟವನ್ನು ಆರಿಸ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಯಿಯೊಂದಿಗೆ ಗಾಳಿಪಟ ಉತ್ಸವವನ್ನ ಆಚರಿಸೋಣ. ಜನಪ್ರಿಯ